ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಚಮತ್ಕಾರಿಯಾದಂಥ ಒಂದು ಶತ್ರುನಾಶ ಬಲಿಷ್ಠ ತಾಂತ್ರಿಕ ಮಂತ್ರ ವಿಧಾನದ ಬಗ್ಗೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ ಈ ಶತ್ರುನಾಶ ಅಂದಿದ್ದ ಕೂಡಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶತ್ರುವಿನ ವಿರುದ್ಧ ಜಯಸಿದ್ಧರಾಗಲೇಬೇಕು ಅನ್ನುವಂಥ ಒಂದು ಹಠ ಇರುತ್ತೆ ಯಾಕಂದರೆ ನೀವು ಎಲ್ಲ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಹಾಗೆ ಯಾವುದೇ ಮಾರ್ಗಗಳಿಂದ ಹೋದ್ರು ಕೂಡ ಶತ್ರು ನಿಮ್ ಮುಂದೆ ಸೋಲ್ತಾ ಇಲ್ಲ ಅವನೇ ಗೆಲ್ತಾ ಇದ್ದಾನೆ ನೀವು ಸೋಲ್ತಾನೇ ಪ್ರತಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಇದರಿಂದ ನೀವು ವಿಚಲಿತರಾಗಿ ನರಳಾಟದ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಸರಳ ತಾಂತ್ರಿಕ ಚಮತ್ಕಾರಿ ಶತ್ರು ನಾಶದ ವಿಧಾನವನ್ನು ನೀವು ಪ್ರಯೋಗ ಮಾಡಿ ವೀಕ್ಷಕರೇ ಶತ್ರು ನಾಶ ಆಗಿ ಹೋಗಿರ್ತಾರೆ ಯಾಕೆಂದ್ರೆ ಶತ್ರುಗಳಿಂದ ಕೆಲವೊಬ್ಬರು ಕಷ್ಟ ನಷ್ಟ ಅನುಭವಿಸ್ತಾ ಇರ್ತಾರೆ ರೋದನೆಗಳನ್ನ ಅನುಭವಿಸ್ತಾ ಇರ್ತಾರೆ ನರಳಾತಗಳನ್ನ ಅನುಭವಿಸ್ತಾ ಇರ್ತಾರೆ ತೊಂದರೆ ತಾಪತ್ರಗಳನ್ನ ಅನುಭವಿಸ್ತಾ ಇರ್ತಾರೆ ಇದನ್ನು ನೋಡಿ ಬಹಳ ಸುಖ ಪಡ್ತಾ ಇರ್ತಾರೆ ಶಾಂತಿ ಪಡ್ತಾ ಇರ್ತಾರೆ ಹಾಗೆ ಒಂದು ಸಂತೋಷ ಪಡ್ತಾ ಇರ್ತಾರೆ ಶತ್ರುಗಳು ನಮ್ಮ ಮುಂದೆ ಅವ್ರು ಗೆಲುವು ಸಿಕ್ಕೇ ಇಲ್ವಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಜೀವನ ಮಾಡ್ತಾ ಇರ್ತಾರೆ ಅಂಥವ್ರ ವಿರುದ್ಧ ನೀವು ಸೇಡ್ ತೀರಿಸ್ಕೋಬೇಕು ಅಂದ್ರೆ ಈ ಸರಳ ಪ್ರಯೋಗನ ನೀವು ಮಾಡ್ಕೋಬೇಕಾಗ್ತದೆ ಇನ್ನೂ ಕೆಲವೊಬ್ರು ಇರ್ತಾರೆ ಪಾಪ ಅಮಾಯಕರನ್ನು ಇನ್ನೋಸೆಂಟ್ ಮನಸ್ಥಿತಿ ಇರುವಂಥವರನ್ನು ಹಾಗೆ ಸೆನ್ಸಿಟಿವ್ ಆಗಿರುವಂಥವರನ್ನು ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ನಂಬಿಸಿ ಬಲಿಷ್ಠವಾಗಿ ಮೋಸ ಮಾಡ್ತಾರೆ ಜೀವನದಲ್ಲಿ ಅವರು ಎದುೊಳ್ಳೇಬಾರ್ದು ಆ ರೀತಿಯಲ್ಲಿ ಮಾಡಿ ಕೆಲವೊಬ್ಬರು ಊರು ಬಿಟ್ಟು ಓಡೋಗಿರ್ತಾರೆ ಇರೋ ಸ್ಥಾನಮಾನನೆಲ್ಲ ಕಳ್ಕೊಂಡಿರ್ತಾರೆ ಇರೋ ಹಳ್ಳಿ ಇರೋ ಊರು ಇರೋ ಸ್ಥಳನೆಲ್ಲ ಕಳ್ಕೊಂಡು ಅಧ್ವಾನ ಆಗಿ ಹೋಗಿರ್ತಾರೆ ಈ ಶತ್ರುಗಳ ಕಾಡಾಟಕ್ಕೆ ಅಂತಹ ಶತ್ರುಗಳನ್ನ ಸದೆ ಬಡಿಯಲು ಚಮತ್ಕಾರಿ ತಾಂತ್ರಿಕ ಮಂತ್ರ ವಿಧಾನದಿಂದ ಸಾಧ್ಯತೆ ಇದೆ ವೀಕ್ಷಕರೇ ನಾನು ಭಾಳ ಹೊತ್ತು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ನೀವು ಎಂತಹ ಶತ್ರುಗಳಿಂದ ಕೂಡ ತೊಂದರೆ ಅನುಭವಿಸ್ತಾ ಇದ್ದರೆ ಆದರೆ ಒಳ್ಳೆಯ ಉದ್ದೇಶಕ್ಕೆ ಈ ತಾಂತ್ರಿಕ ವಿಧಾನ ಮಾಡಿ ನಿಮಗೆ ನೂರಕ್ಕೆ ನೂರು ಭಾಗ ಆ ಶತ್ರುವಿನ ತೊಂದರೆ ಪರಿಹಾರ ಆಗುತ್ತೆ ನಿಮ್ಮ ಶತ್ರು ನಾಶ ಆಗೋದು ಖಂಡಿತ ಅಂತ ಹೇಳ್ಬೋದು ವೀಕ್ಷಕರೇ ಒಳ್ಳೆಯ ಉದ್ದೇಶ ಸಾತ್ವಿಕವಾಗಿ ಮಾಡ್ಕೊಳ್ಳಿ ಎಂತಹ ಸಮಸ್ಯೆ ಅನುಭವಿಸಿದ್ರೂ ಕೂಡ ಪರಿಹಾರ ಆಗ್ತದೆ ಹೇಗೆಂದರೆ ನೀವೆಷ್ಟು ತೊಂದರೆ ಇದ್ದಿರೋ ಈ ತಂತ್ರ ಮಾಡಿದ್ರೆ ನಿಮ್ಮ ಶತ್ರು ಅದಕ್ಕಿಂತ ಎರಡು ಪಟ್ಟು ಸಮಸ್ಯೆ ಅನುಭವಿಸ್ತಾರೆ ನೀವು ಮಾನಸಿಕವಾಗಿ ಅನುಭವಿಸಿದ್ರು ಅವರು ಅದಕ್ಕಿಂತ ಎರಡು ಪಟ್ಟು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿ ತೊಂದರೆ ಆಗ್ತಾರೆ ಹಣಕಾಸಿನಲ್ಲಿ ಸಾಲದ ಸುಳಿಗೆ ಹೋಗ್ತಾರೆ ವ್ಯಾಪಾರ ನಷ್ಟ ಆಗ್ತದೆ ಆರೋಗ್ಯದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಎರಡೆರಡು ಪಟ್ಟು ನೀವು ಶತ್ರುಗಳ ವಿರುದ್ಧ ಜಯಿಸಿದ್ದರಾಗಿ ಅವರು ತೊಂದರೆ ಅಂದರೆ ಈ ಪ್ರಯೋಗವನ್ನು ನೀವು ಮಾಡಿ ಅದರ ಒಳ್ಳೆಯ ಉದ್ದೇಶಕ್ಕೆ ವೀಕ್ಷಕರೇ ನೋಡಿ ಶತ್ರುನಾಶಕ್ಕೆ ಬೇಕಾಗಿರುವಂತಹ ಕೆಲವೊಂದು ತಾಂತ್ರಿಕ ಸಾಮಗ್ರಿಗಳಿರ್ತವೆ ವೀಕ್ಷಕರೇ ಮನೆಯಲ್ಲಿರುವಂತಹ ಅಕ್ಕಿ ಕಾಳುಗಳನ್ನ ತಗೋಬೇಕಾಗ್ತದೆ ಹಾಗೆ ಮೂವತ್ತ ಒಂದು ಅಕ್ಕಿ ಕಾಳುಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಹಾಗೆ ಮನೆಯಲ್ಲಿರುವಂತಹ ಕರಿ ಕಾಳು ಮೆಣಸುಗಳಿರ್ತದೆ ಅದನ್ನು ಏನು ಮಾಡ್ತೀರ ಇಪ್ಪತ್ತೊಂದು ಕರಿ ಕಾಳು ಮೆಣಸುಗಳನ್ನ ನೀವು ತಗೋಬೇಕಾಗ್ತದೆ ಹಾಗೆಯೇ ಮನೆಯಲ್ಲಿಯೇ ಕರಿ ಉದ್ದಿನ ಕಾಳುಗಳನ್ನ ತೊಗೊಂಬಂದಿರ್ತೀರ ಹದಿನೆಂಟು ಉದ್ದಿನ ಕಾಳುಗಳನ್ನ ನೀವು ತಗೊಳ್ಳಿ ಹಾಗೆಯೇ ಕೂಡ ಒಂದು ಎಕ್ಕದ ಗಿಡದ ಎಲೆ ತೊಗೊಬನ್ನಿ ವೀಕ್ಷಕರೇ ಹಾಗೆಯೇ ಕೂಡ ಒಂದು ಲಿಂಬೆ ಹಣ್ಣು ಕಟ್ಟು ಮಾಡಿ ಎರಡು ಹೋಳುಗಳನ್ನ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಮಾಡಿಕೊಂಡ ನಂತರ ಏನು ಮಾಡ್ತೀರ ಅಂದರೆ ಶನಿವಾರದ ದಿನ ಈ ತಂತ್ರ ಮಾಡಬೇಕಾಗುತ್ತೆ ನೋಡಿ ಎಕ್ಕದ ಗಿಡದ ಎಲೆಯ ಮೇಲೆ ಶತ್ರುವಿನ ಹೆಸರು ಬರೆಯಿರಿ ಎಂತಹ ಶತ್ರುಗಳಾಗಿದ್ದರೂ ಎಷ್ಟೇ ಜನ ಇದ್ರು ಆ ಶತ್ರುವಿನ ಹೆಸರನ್ನು ನೀವು ಬರಿಬೇಕಾಗ್ತದೆ ಅದರ ಮೇಲೆ ಮೂವತ್ತೊಂದು ಅಕ್ಕಿ ಕಾಳುಗಳನ್ನ ನೀವು ಹಾಕಿ ಇಪ್ಪತ್ತೊಂದು ಕರಿ ಕಾಳು ಮೆಣಸುಗಳನ್ನು ಹಾಕಿ ಹದಿನೆಂಟು ಉದ್ದಿನ ಕಾಳುಗಳನ್ನ ಅದ್ರ ಮೇಲೆ ಹಾಕಿ ನಂತರ ಹೋಳಾದ ಲಿಂಬೆಹಣ್ಣನ್ನು ಹಿಡಿದು ಅದರ ಮೇಲೆ ಹಿಂಡಬೇಕಾಗುತ್ತದೆ ಆ ಎಲೆ ಮೇಲೆ ಏನು ನೀವು ಅಕ್ಕಿ ಕಾಳು ಮೆಣಸು ಹಾಗೆ ಈ ಒಂದು ಉದ್ದಿನ ಕಾಳು ಹಾಕಿರ್ತೀರ ಅದರ ಮೇಲೆ ನೀವು ಹಿಂಡಿ ಈ ಒಂದು ಮಂತ್ರವನ್ನು ಶತ್ರುವಿನ ಹೆಸರು ಹೇಳ್ತಾ ನೀವು ಪಠನೆ ಮಾಡಬೇಕಾಗ್ತದೆ ಇಷ್ಟೇ ಯಾವುದೇ ಆಗಿರ್ಬೋದು ಶತ್ರು ಎಂಥವನ್ನೇ ಇರ್ಬೋದು ಅಂತಹ ಬಲಿಷ್ಠ ಶತ್ರುವಿನ ಹೆಸರು ನೀವು ನೆನೆಸ್ಕೊಂಡು ಓಂ ಶಂ ಶತ್ರುವಿನಾಸಾಯ ನಮಃ ಇಷ್ಟೇ ಓಂ ಶಂ ವಿನಾಶಾಯ ನಮಃ ಓಂ ಶಂ ಶತ್ರು ವಿನಾಶಾಯ ನಮಃ ಅಂತ ಈ ರೀತಿಯಾಗಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಪಚಿಸಬೇಕಾಗುತ್ತೆ ವೀಕ್ಷಕರೇ ಆ ಲಿಂಬೆಂಡು ಹಿಂಡತ ಏನ್ ಮಾಡ್ತೀರಾ ಲಿಂಬೆಣ್ಣ ಹಿಂಡ್ತಾ ಈ ಶತ್ರುವಿನ ಹೆಸರು ತಗೊಂಡು ಓಂ ಶಂ ಶತ್ರುವಿನಾಸಾಯ ನಮಃ ಅಂತ ನೀವು ಇಪ್ಪತ್ತೊಂದು ಬಾರಿ ನೀವು ಮಂತ್ರ ಪಠನೆ ಮಾಡಿ ನಂತರ ತಂತ್ರ ಮಾಡಿದ ಎಕ್ಕದ ಗಿಡದ ಎಲೆಯ ಏನಿದೆ ತಾಂತ್ರಿಕ ವಿಧಾನವನ್ನು ನೀವು ತಗೊಂಡು ಈ ನಿರ್ಜರ ಪ್ರದೇಶದಲ್ಲಿ ಶತ್ರುವಿನ ಹೆಸರು ಹೇಳಿ ಮಣ್ಣಲ್ಲಿ ಹೂತಾಕಿ ನೀವು ಹಿಂತಿರುಗಿ ನೋಡದೆ ಬನ್ನಿ ವೀಕ್ಷಕರೇ ಕಾಲಕ್ರಮೇಣ ಶತ್ರು ನಿಮಗಿಂತ ನೂರು ಪಟ್ಟು ತೊಂದರೆ ಅನುಭವಿಸಿ ತಾಪತ್ರ್ಯ ಅನುಭವಿಸಿ ನಿಮ್ಮ ಮುಂದೆ ನಾಶ ಆಗಿರ್ತಾನೆ ನೀವು ಸರಳವಾಗಿ ಸಾತ್ವಿಕವಾಗಿ ಜೀವನ ಮಾಡಲಿಕ್ಕೆ ಎಂತಹ ಶತ್ರುಗಳಿಂದ ತೊಂದರೆ ಆದರೂ ಈ ಪರಿಹಾರ ಮಾಡಿಕೊಡಿ ನಿಮಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತದೆ ವೀಕ್ಷಕರೇ ಹೀಗೆ ಎಸ್ ಆರ್ ಕನ್ನಡ ಟಿವಿ ಚಾನಲ್ನಲ್ಲಿ ಒಳ್ಳೆ ತಾಂತ್ರಿಕ ಮಾಂತ್ರಿಕ ವಿಧಿ ವಿಧಿವಿಧಾನಗಳ ಮುಖಾಂತರ ಸಾತ್ವಿಕ ಪರಿಹಾರಗಳನ್ನು ತಿಳಿಸ್ತಾ ಇರ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಂತ್ರ ಮಂತ್ರದ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡ್ಬೋದು ಸಮಸ್ಯೆಗಳನ್ನ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತ